ಫೋನ್ ಕದ್ದಾಲಿಕೆ ಮತ್ತು ಬಿಟ್ಕಾಯಿನ್ ವಿಚಾರಕ್ಕೆ ನಿಮ್ಮ ಹೆಸರು ಬಂದರೆ ಏನು ಮಾಡ್ತೀರಾ? ಬಿಟ್ಕಾಯಿನ್ ಟುಕ್ ಪ್ಲೇಸ್ ಆಫ್ಟರ್ ಐ ಲೆಫ್ಟ್ ಬ್ಯಾಂಗ್ಳೂರ್ ಸಿಟಿ ಅಲ್ವಾ. ನನ್ನ ಟೈಮಲ್ಲಿ ಏನಾಗಿತ್ತು, ದೊಡ್ಡ ದೊಡ್ಡ ನಾಲ್ಕು ಪ್ರೊಟೆಸ್ಟ್ ಆಯಿತು. ಒಂದು ಆರ್ಟಿಕಲ್ 370 ಲಿಫ್ಟ್ ಮಾಡಿದಾಯಿತು. ದೆನ್ ಡಿ ಕೆ ಶಿವಕುಮಾರ್ ಅವರು ಜೈಲಿಂದ ಬಿಡುಗಡೆ ಆಗಿ ಬಂದಿದ್ದು ಒಂದು ದೊಡ್ಡ ಪ್ರೊಟೆಸ್ಟ್ ಆಯಿತು ಅವ್ರ ದೇರ್. ದೆನ್ ಅಯೋಧ್ಯೆ ವರ್ಡಿಕ್ಟ್ ನನ್ನ ಟೈಮಲ್ಲಿ. ಅದಾದ ಕೂಡಲೇ ಇಮಿಡಿಯೇಟ್ಲಾಗಿ ಸಿ ಐ ಎ ಎನ್ ಆರ್ ಸಿದು ಏನು ಮೋರ್ ರೆಕಾರ್ಡ್ ನಂಬರ್ ಆಫ್ ಪ್ರೊಟೆಸ್ಟ್ ಬ್ಯಾಂಗ್ಳೂರಲ್ಲಾಯಿತು. ಬಟ್ ಒಬ್ಬರದು ಒಂದು ತೊಟ್ಟ ರಕ್ತ ಬಿದ್ದಿಲ್ಲ, ಯು ಕ್ಯಾನ್ ವೆರಿಫೈ, ನಾಟ್ ಎ ಸಿಂಗಲ್. ಬಿಕಾಸ್ ನನ್ನ ಟೀಮ್ ಹಾಗೆ ಇತ್ತು. ಆ್ಯಂಡ್ ನನಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ, ನಾನು ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್, ನಂತರ 21 ಡೆಪ್ಟಿ ಕಮಿಷನರ್ ಪೈಕಿ 11 ಜನ ಮಹಿಳಾ ಡೆಪ್ಟಿ ಕಮಿಷನರ್ ರೆಕಾರ್ಡ್. ಇವತ್ತು ಕೂಡ ಯಾವ ಸಿಟಿಯಿಂದ ವರ್ಲ್ಡಲ್ಲಿ ಕೂಡ ನಾವು ಅಂಥ ರೆಕಾರ್ಡ್ ಇರಲಿಲ್ಲ. 11 ವಿಮೆನ್ ಡೆಪ್ಟಿ ಕಮಿಷನರ್, ದೇ ರ್ಯಾನ್ ದ ಸಿಟಿ ಸೋ ವೆಲ್ ಓವರ್ ದೇರ್. ಆ್ಯಂಡ್ ನನ್ನ ಸಿಸ್ಟಮ್ ಆಫ್ ಡೆಪ್ಟಿ ಕಮಿಷನರ್ಸ್ ಇರಲಿ, ಅಸಿಸ್ಟೆಂಟ್ ಕಮಿಷನರ್ಸ್ ಇರಲಿ, ಬಿಕಾಸ್ ಆ್ಯಸ್ ಕಮಿಷನರ್ ಆಫ್ ಪೊಲೀಸ್ ನಾನು ಕೆಲಸ ಮಾಡೋದ, ಮೈ ವರ್ಕ್ ಇಸ್ ಟು ಕ್ರಿಯೇಟ್ ಎನ್ ಅಟ್ಮಾಸ್ಫಿಯರ್ ಓವರ್ ದೇರ್. ನಾನು ಹೋಗ್ಬಿಟ್ಟು ನಾನು ರೈಡ್ ಮಾಡಿಬಿಡ್ತೀನಿ, ನಾನು ಹೆಂಗೆ ಮಾಡಿಬಿಡ್ತೀನಿ, ರೌಡಿ ಹಿಡ್ಕೊಂಬರ್ತೀನಿ, ದಟ್ ಇಸ್ ನಾಟ್ ಮೈ ವರ್ಕ್. ಅದಕ್ಕೆ ದೇ ಬಾಟಮ್ ಆಫ್ ದ ಪಿರಮಿಡ್ ಇಸ್ ದೇ. ನನ್ನ ಟೈಮಲ್ಲಿ ಆಗಿದ್ದು ಅದು. ಆ್ಯಂಡ್ ಕೋವಿಡ್ ಇರೋ ಟೈಮಲ್ಲೇ ನಾನು ಐ ಲೆಫ್ಟ್ ದ ಸಿಟಿ. ನಿಮಗೆ ಎಂಟೈರ್ ಬಿಟ್ಕಾಯಿನ್ ಇತ್ಯಾದಿಗಳೆಲ್ಲ ಆಗಿದ್ದು 2020 ಆಗಸ್ಟ್ ಆದ ನಂತರನೇ ನಿಮಗೆ ಬಿಟ್ಕಾಯಿನ್ ಆಗಲ್ಲ. ಬಿಟ್ಕಾಯಿನ್ಗೆ ನಮ್ಗೆ ಯಾವ ಪರಿಸ್ಥಿತಿ ಸದ್ಯ ಬದುಕಿದ್ರೆ ಸಾಕಾಗಿತ್ತು ನಮ್ಗೆಲ್ಲ ಆ ಟೈಮಲ್ಲಿ. ಐ ಹ್ಯಾಡ್ ನಥಿಂಗ್ ಟು ಡೂ ವಿತ್ ಬಿಟ್ಕಾಯಿನ್ ಆ್ಯಂಡ್ ಆಲ್ ದಿಸ್. ಆ್ಯಂಡ್ ಫೋನ್ ಟ್ಯಾಪಿಂಗ್, ಐ ವಾಸ್ ಓನ್ಲಿ ವಿಕ್ಟಿಮ್ ಆಫ್ ಫೋನ್ ಟ್ಯಾಪಿಂಗ್. ಐ ನೆವರ್ ಎಂಗೇಜ್ ಇನ್ ಟು ಫೋನ್ ಟ್ಯಾಪಿಂಗ್. ನನಗೆ ಯಾಕೆ ಬೇಕಾಗಿದೆ? ಎಸ್, ನೀವು ಹೇಳ್ತೀರಿ ಐಟಿ ಮತ್ತೆ ಇಡಿ ರೇಡ್ ನನ್ನ ಮೇಲೂ ಕೂಡ ಆಗಬಹುದು ಅಂತ. ಸೊ ನಿಮ್ಮ ಮೇಲೆ ಐಟಿ ಮತ್ತು ಇಡಿ ರೇಡ್ ಆಗುವಂತಹ ಭಯ ಇದೆಯಾ? ಮಾಡಿದ್ರೆ ಮಾಡುವುದು, ಎಲ್ಲದಕ್ಕೆ ತಯಾರಿದ್ದೀವಿ. ಈಗ ನಾವು ದಟ್ ಈಗ ಇಲ್ಲಿ ಇಳಿದ ನಂತರ ಇದೆಲ್ಲ ಮಾಡಲಿ, ಇದೆಲ್ಲ ಒಂಥರ ನಮಗೆ ಒಂಥರ ಸರ್ಟಿಫಿಕೇಟ್ ಇದ್ದಂಗೆ. ಪೊಲೀಸಲ್ಲಿ ಮೆಡಲ್ ಕೊಡ್ತಾ ಇದ್ರಲ್ಲ ಇಲ್ಲಿ, ಈ ನಮ್ಗೆ ಇಡಿ ರೈಡ್ ಆಗಿದೆ, ಸಿ ಬಿ ಐ ರೈಡ್ ಆಗಿದೆ ಅಂತ ರಾಜಕಾರಣಿಗೆ ನಾವು ಹೇಳ್ಕೊಬೋದಲ್ಲ ನಮ್ಗೆ ಇದಾಗಿದೆ ಅಂತ. ಒಂದು ಮಾಡಲಿ, ನಾವು ನನ್ನ ಹತ್ರ ದುಡ್ಡು ಇದೆ, ನಾನು ಹಿಂಗೆ ಡ್ರೆಸ್ ಮಾಡ್ಕೊಂಡು ಬರ್ತಾ ಇದ್ನ, ಅಥವಾ ನನ್ನ ಹತ್ರ ದುಡ್ಡಿದೆ ಅಂದರೆ ಇನ್ನು ಸ್ವಲ್ಪ ದುಡ್ಡು ಮಾಡ್ಕೊಂಡು ನಾನು ಆರಾಮಾಗಿ ನಾನು ಹುಟ್ಟು ಸ್ಥಳ ಬಸವನಗುಡಿಯಲ್ಲಿದ್ದೀನಿ, ಮೈ ಫ್ಯಾಮಿಲಿ ಈಸ್ ವೆರಿ ವೆರಿ ಕಂಟೆಂಟ್, ಮೈ ವೈಫ್ ಈಸ್ ಅ ಡಾಕ್ಟರ್, ಅವ್ರ ಪಾಡಿಗೆ ಶಿ ಎಸ್ ವಾಟ್ ಎ ವ್ಯಾಗನಾರಲ್ಲಿ ಹೋಗ್ತಾಳೆ, ಬರ್ತಾಳೆ. ನನ್ನಿಬ್ಬರು ಮಕ್ಕಳು ಸರ್ಕಾರ ಹಾಗೂ ಈ ಪಾಲಿಟಿಕ್ಸಿಂದ ತುಂಬ ದೂರ ಇದ್ದಾರೆ. ನನ್ನ ಮಗ ಯು ಕೆಲಿ ಒಂದು ಪಾಡಿ ಕೆಲಸ ಮಾಡ್ಕೊಂಡು, ನನ್ನ ಮಗಳು ನಾಟ್ ಒನ್ ಶಿ ಎಸ್ ನಾಟ್ ಜಸ್ಟ್ ಎಮ್ ಬಿ ಬಿ ಎಸ್ ಅಲ್ಲ, ಎಮ್ ಬಿ ಬಿ ಎಸ್ ಎಮ್ ಡಿ ಡಿ ಎಂ ಮಾಡ್ಕೊಂಡು ಅವ್ರ ಪಾಡಿಗೆ ದೂರ ಇದ್ದಾಳೆ. ವೇರಿಂಗ್ ದಿಸ್ ಕೈಂಡ್ ಆಫ್ ಕ್ಲೋತ್ಸ್ ಓವರ್ ದರ್, ವೈ ಶುಡ್ ಐ ಕಮ್ ಆ್ಯಂಡ್ ಹಿಟ್ ದರ್? ನನ್ನ ಹತ್ರ ಯಾವ ದುಡ್ಡಿದೆ, ಬಂದು ನೋಡಲಿ ನನ್ನ ಹತ್ರ ಏನು ದುಡ್ಡಿದೆ. ಆ್ಯಂಡ್ ಮೋರ್ ಓವರ್ ದುಡ್ಡು ಮಾಡೋದು ಯಾರು ಕಣ್ಣು ಮುಚ್ಕೊಂಡು ದುಡ್ಡು, ಎವ್ರಿ ಬಡಿ ನೋಸ್. ಆ್ಯಂಡ್ ನನ್ನ ಏನು ರೆಪ್ಯುಟೇಷನ್ ಇದೆಲ್ಲ ಪಕ್ಷಾತೀತವಾಗಿ ಎಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಎಲ್ಲ ಪಕ್ಷದಲ್ಲಿ ಕೂಡ ನನ್ನ ಸ್ನೇಹಿತರಿದ್ದಾರೆ ಅಲ್ಲಿಗೆ. ಆ್ಯಂಡ್ ನಮ್ಮ ದೈನಂದಿನ ನಡವಳಿಕೆಯಿಂದನೇ ಗೊತ್ತಾಗುತ್ತೆ ಭಾಸ್ಕರ್ ರಾವ್ ಹತ್ರ ಎಷ್ಟು ದುಡ್ಡಿದೆ, ಭಾಸ್ಕರ್ ರಾವ್ ದುಡ್ಡು ತಗೋ ಮನುಷ್ಯನ ಅಂತ ಇತ್ಯಾದಿಗಳು ಅಂತ, ಮತ್ತು ನಮ್ಮ ಹತ್ರ ಇರೋ ಪ್ರಾಪರ್ಟೀಸಿಂದನೂ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಏನು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ ಅನ್ನೋದಾಗಿರಬಹುದು, ಅದರ ಜೊತೆಗೆ ಒಂದು ಟ್ರಾನ್ಸ್ಫರ್ಗೂ ಒಂದು ಆಯ್ಕೆಗೂ ಕೂಡ ಯಾವುದಕ್ಕಾದ್ರೂ ರಾಜಕಾರಣಿಗಳಿಗೆ ದುಡ್ಡು ಹೋಗುತ್ತೆ ಅನ್ನೋದು ಮತ್ತೊಂದು. ಸೊ ಯಾವ ಹಂತದಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ, ಯಾಕಿದೆ, ಮಾಡೋಕ್ಕಾಗಲ್ಲ? ಸಿ ಬಿಕಾಸ್ ವೆನ್ ಯು ಕೆನಾಟ್ ಡೂ ಎನಿಥಿಂಗ್ ಎಲ್ಸ್, ಶಾರ್ಟ್ ರನ್ ಅಲ್ಲಿ ನಿಮಗೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ಬಿಡ್ಬೇಕು ಪವರ್ಗೆ ಬಂದ ತಕ್ಷಣ, ಅಂದರೆ ನಿಮಗೆ ವಿಷನ್ ಇರಬೇಕಲ್ಲ ಏನಾದರೂ ಮಾಡಬೇಕು ಅಂತ. ಸಿ ಎಂಥ ಇಂಥ ಮೇಧಾವಿಗಳು ಇಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿಗೆ, ಕಡದಾಳು ಮಂಜಪ್ಪನವ್ರು ಇರ್ಬೋದು, ದೆನ್ ವೀರೇಂದ್ರ ಪಾಟೀಲ್ರು ಇರ್ಬೋದು, ಮತ್ತು ಹಿಂದೆ ಎಂಥ ದೊಡ್ಡ ಅವ್ರಿಗೆ ಒಂದು ಕರ್ನಾಟಕ ಒಂದು ಮಾನ ದೇವರಾಜ್ ಅರಸು ಇರ್ಬೋದು, ಅವ್ರಿಗೆ ದೇ ವಾಟ್ ಕೈಂಡ್ ಆಫ್ ವಿಷನ್ ದೇ ಹ್ಯಾವ್ ಶೋನ್ ಇನ್ ಎಕ್ಸಿಕ್ಯೂಷನ್ ಓವರ್ ದೇರ್. ದಟ್ ನಾವು ಜನರನ್ನು ಡೆವಲಪ್ಮೆಂಟ್ ಮಾಡ್ತೇವೆ, ಈಗ ಓನ್ಲಿ ಸೆಲ್ಫ್ ಡೆವಲಪ್ಮೆಂಟ್ ಆ್ಯಂಡ್ ಅಷ್ಟರೊಳಗೆ. ಆ್ಯಂಡ್ ನೀವು ಭ್ರಷ್ಟಾಚಾರ, ಕರ್ನಾಟಕ ಇಸ್ ದ ಓನ್ಲಿ ಸ್ಟೇಟ್ ಇಲ್ಲಿ ಎರಡು ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಇದೆ, ಒಂದು ಎ ಸಿ ಬಿನೂ ಇದೆ ಮತ್ತು ಲೋಕಾಯುಕ್ತನೂ ಇದೆ. ಬಟ್ ಭ್ರಷ್ಟಾಚಾರದ ಗಾತ್ರ ನೋಡಿ ನೀವು ಇಲ್ಲಿ. ಓಕೆ, ಈಗ ಟ್ರಾನ್ಸ್ಫರ್ ವಿಚಾರ, ಟ್ರಾನ್ಸ್ಫರ್ ದಂಧೆ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಆಗ್ತಾ ಇರಬಹುದೇನೋ, ಶಿಫಾರಸ್ ತಗೊಂಬಂದ್ರೆ ನಾವು ಮಾಡ್ತೀವಿ ಅನ್ನೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಉತ್ತರ ಕೊಟ್ಟ ಇದ್ದಾರೆ, ನಾನೇ ಅದಕ್ಕೆ ವಿಶ್ಲೇಷಣೆ ಮಾಡಬೇಕು ಅದಕ್ಕೆ. ಪಾಪ ಐ ಡೋಂಟ್ ಬ್ಲೇಮ್ ದೆಮ್ ಆಲ್ಸೋ, ಯಾಕಂದರೆ ಸಿ ಅಸರ್ಟಿವ್ ಗೌರ್ಮೆಂಟ್ ಇದ್ದರೆ ಯಾರಿಗೂ ಧೈರ್ಯ ಬರಲ್ಲ, ಯಾರಿಗೂ ಧೈರ್ಯ ಬರಲ್ಲ ಅವರಿಗೆ. ವೆದರ್ ಎಸ್ ಎಂ ಕೃಷ್ಣ ಚೀಫ್ ಮಿನಿಸ್ಟರ್ ಇರುವಾಗ ಇರಲಿ, ಅಥವಾ ಅವರು ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಇರುವಾಗ ಇರಲಿ, ಅಥವಾ ಲಾರ್ಜ್ ಎಕ್ಸ್ಟೆಂಟ್ ನಾಟ್ ಫುಲ್ ಸಿದ್ದರಾಮಯ್ಯನವ್ರು ಕೂಡ ಏನೋ ನೋಡಿ ಕೊಡ್ ವ್ಯಾಕ್ ದೇರ್ ಟೈಲ್ ಮತ್ತು ಇವನ್. ಸೊ ಆ ಟೈಮಲ್ಲಿ ಏನಂದರೆ ಸ್ಟ್ರಾಂಗ್ ಇದ್ದರೆ ಬೇರೆಯವರ, ಇಫ್ ಯು ಬಿಕಮ್ ವೀಕ್ ಎವ್ರಿಬಡಿ ಬಿಕಮ್ಸ್ ಬಾಸ್, ಎಲ್ಲರಿಗೂ ಅವರ ಜಾಗ ನೋಡಿ. ಬೇರೆ ಗೌರ್ಮೆಂಟ್ ಬೇರೆ ರಾಜ್ಯದ ಸರ್ಕಾರಗಳನ್ನು ನೋಡಿ,
ಸಿ ಎಂ ಹತ್ರ ಹೋಗೋದು ತಮಾಷೆ ಅಲ್ಲ, ನಮ್ಮಲ್ಲಿ ಯಾರು ಬೇಕಾದ್ರೂ ಹೋಗಿ ಏನು ಬೇಕಾದ್ರೂ ಮಾತಾಡ್ಕೊಂಡ್ಬಿಡ್ತಾರೆ. ಓಕೆ ಓಕೆ ಎಸ್, ಮಾತುಗಳಿಗೆ ಕಡಿವಾಣ. ಈಗ ಈ ಹಿಂದಿನ ದಿನಗಳಲ್ಲಿ ನೀವು ಅಧಿಕಾರಿ ಆಗಿದ್ದಾಗ ಮಾತಾಡೋದಕ್ಕೂ ಈಗ ರಾಜಕಾರಣಿಯಾಗಿ ಮಾತನಾಡೋದಕ್ಕೂ ಏನು ವ್ಯತ್ಯಾಸ, ಅಥವಾ ನಿಮಗೆ ಏನು ಬದಲಾಗಿದೆ, ಅಥವಾ ನೀವು ಯಾವ ರೀತಿಯಾಗಿ ಬದಲಾಗಬೇಕು ಅಂತ ಅನಿಸುತ್ತಾ, ಅಥವಾ ನಾನೀಗ ಫುಲ್ ಫ್ರೀ ಬರ್ಡ್ ಐ ಕ್ಯಾನ್ ಟಾಕ್ ಎನಿಥಿಂಗ್ ಅಂತ ಅನಿಸುತ್ತೆ? ಐ ಆಮ್ ಎ ಇನ್ಸಿಗ್ನಿಫಿಕೆಂಟ್ ಮ್ಯಾನ್ ನೌ. ನಾನೊಬ್ಬ ಸಾಮಾನ್ಯ ಕರ್ನಾಟಕದ ಅಥವಾ ದೇಶದ ನಾಗರಿಕ. ನಾನು ಒಬ್ಬ ದೇಶದ ನಾಗರಿಕಕ್ಕೆ ಬೇಕಾಗಿರೋ ಹಕ್ಕುಗಳು ಅಥವಾ ಕರ್ತವ್ಯಗಳಕ್ಕೆ ಒಳಗಾದವ ನಾನು. ನನಗೆ ಸರ್ಕಾರದಿಂದ ಮುಕ್ತನಾಗಿ ಈ ಕಡೆ ಹೊರಗಡೆ ಬಂದಿದ್ದೀನಿ. ನಾನು ನನ್ನ ಪಕ್ಷಕ್ಕೆ ಐ ಆಮ್ ಆನ್ಸರಬಲ್ ಟು ಮೈ ಪಾರ್ಟಿ ಫಾರ್ ವಾಟ್ ಎವರ್ ಐ ಸ್ಪೀಕ್ ಓವರ್ ದ. ನಾನು ಸರ್ಕಾರದಿಂದ ಹೊರಗಡೆ ಬಂದಿದ್ದೀನಿ. ಸೊ ಲೈಕ್ ನಿಮ್ಗೇನು ಅಧಿಕಾರ ಇದೆ, ನಿಮ್ಗೆ ಎಷ್ಟು ಅಧಿಕಾರ, ನನಗೂ ಅಷ್ಟು ಅಧಿಕಾರ. ನನಗೇನು ಎಕ್ಸ್ಟ್ರಾ ಅಧಿಕಾರ ಏನಿಲ್ಲ. ನನಗೆ ಓಕೆ.